चिरू 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 ದೊಡ್ಡವರಾದ್ರೂ ಚಿಕ್ಕ ಒಂಥರ ಹಠ ಮಾಡ್ತಾ ಇನಿ ಅಂತ ಅನ್ನಿಸ್ತಿದ್ಯಾ? ಕಣ್ಕಂಡಿದ್ದಕ್ಕೆಲ್ಲ ಆಸೆ ಪಟ್ಟಿಲ್ಲ ನಾನು. ಕಂಡಿದ್ದು ಒಂದೇ ಕನ್ಸು, ಅದನ್ನೇ ಆಸೆ ಪಟ್ಟೆ. ತಮಾಷೆ ಮಾಡಿದ್ದೆ, ನಮ್ಮ ಮನೇಲಿ ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ಅಪ್ಪ ಅಮ್ಮನು ಅಂತ ಬಿಟ್ಬಿಡಿದ್ರೆ ನಾನು ಮರ್ತು ಬಿಡ್ತಿದ್ದೆ. ಮರ್ತಿರಲಿಲ್ಲ ನಾನು. ವಿಮಾನ ಹಾರಿಸ್ತೀನಿ, ಅದೊಂದೇ ಕನಸು ನಂದು. ಆ ಲೆಟ್ರ್ ಬರೋವರೆಗೂ ವಿಮಾನ ಹಾರಿಸ್ತಾನೆ ಇದ್ದೆ ನಾನು. ಅವನು ಚಿಕ್ಕವನಾಗಿದ್ದಾಗ ಫಿಕ್ಸ್ ಆಗಿದ್ದ ಕನ್ಸದು ಒಂದೇ ಸತಿ ರಪ್ಪ ಅಂತ ಕೆಳಗಡೆ ತಂದು ಬಿಸಾಕ್ಬಿಡ್ತು ಒಂದೇ ಸತಿಗೆ. ಚಿರು ಪ್ಲೀಸ್ ಬನ್ನಿ, ಒಂದ್ಸಲ ರಿಜೆಕ್ಟ್ ಆದ್ರೆ ಏನಂತೆ? ದೇವ್ರು ಏನೋ ಒಂದ್ ದಾರಿ ತೋರಿಸ್ತಾನೆ. ಪ್ಲೀಸ್ ಚಿರು ಬನ್ನಿ. ಚಿರು ಪ್ಲೀಸ್ ಬನ್ನಿ, ನಂಗೆ ತುಂಬಾ ಭಯ ಆಗ್ತಿದೆ. ಈ ರೀತಿ ಮನೆ ಬಿಟ್ಟು ಬಂದ್ರೆ ಹೇಗೆ? ಚಿರು ಚಿರು ಪ್ಲೀಸ್ ಬನ್ನಿ ಚಿರು. ಸ್ವಿಚ್ ಆಫ್ ಅಂತ ಬರ್ತಿದೆ. ದೀಪ್ತಿ ಹೇಳಿದ ಜಾಗಕ್ಕೆ ಬನ್ನ, ಅಥವಾ ಸರಿಯಾಗಿ ಕೇಳಿಸ್ಕೊಳ್ದೆ ಬೇರೆ ಜಾಗಕ್ಕೆ ಬನ್ನ. ಬೆಳಗ್ಗೆಯಿಂದ ಪ್ರತಿಯೊಂದು ಕಷ್ಟನೇ ಆಗ್ತಿದೆ. ಯಾವತ್ತೂ ಕೊಡ್ಬೇಕಾಗಿ ಶಿಕ್ಷೆ ಇವತ್ತು ಸಿಗ್ತಿದೆ ಅನಿಸ್ತಿದೆ. ನನ್ಗೆ ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪು ಮಾಡಿದ್ದೀನಿ, ಆದರೆ ಆ ಶಿಕ್ಷೆನೆಲ್ಲ ಯಾಕೆ ಚಿರು ಕೊಡ್ತಿದೀಯ? ಅವ್ರ ಮುಖದಲ್ಲಿ ನಾಕೋ ಮಾಸಿದ್ದೇ ಇಲ್ಲ. ಅಂಥವ್ರ ಜೀವನ ಇವತ್ತು ಇದ್ದಕ್ಕಿದ್ದಂಗೆ ದಿಕ್ಕು ತಪ್ಪಿ ಎಲ್ಲೆಲ್ಗೋ ಹೋಗ್ತಿದೆ. ದಯವಿಟ್ಟು ಅವ್ರು ಸಿಗೋ ಹಾಗೆ ಮಾಡು. ನನ್ಗೇನು ಸಮಸ್ಯೆ ಇದೆ ಅಂತ ನಿನಗೆ ಗೊತ್ತು? ಡಾಕ್ಟರ್ ಆಗಳ್ತಾನೆ ನೀನು, ಗೊತ್ತಾ ನಿನಗೆ? ಯೂನಿವರ್ಸಿಟಿಯಿಂದ ಲೆಟರ್ ಕಳ್ಸಿದ್ದಾರೆ, ಏನೋ ಬಾಡಿ ಪಾರ್ಟ್ ಸರಿಗಿಲ್ವಂತೆ ನಂತು. ಏನು ಅಂತ ಗೊತ್ತಾ? ಹೇಳ್ ದೀಪ್ತಿ, ದೀಪ್ತಿ ಹೇಳು. ಏನು ಅಂತ ಗೊತ್ತಾ? ಹೇಳು ದೀಪ್ತಿ. ಒಂದ್ ಶಾಕ್ ಸಿಕ್ಕಿದೆ, ಇನ್ನೊಂದು ಶಾಕು ಸಿಗುತ್ತೆ, ಎಲ್ಲಾನು ಮುಗ್ದೋಗುತ್ತೆ. ಎಂಡ್, ಎವ್ರಿಥಿಂಗ್ ಇಸ್ ಎಂಡ್. ಹುಚ್ಚಾಗ್ತದೆ, ಹುಚ್ಚಾಗ್ತಾ ಇದ್ದೀನಿ ನಾನು.
ಹುಚ್ಚಾಗಿದ್ದೆ ನಾನು. ನಿನಗೆ ಗೊತ್ತಾ ಹುಚ್ಚ ಆಗ್ತಾ ಇದ್ದೀನಿ ನಾನು. ಆಚೆ ಬರ್ದೆ ಇನ್ನೇನ್ ಮಾಡ್ಲಿ, ಯಾರ ಹತ್ರನೂ ಮಾತಾಡಕ್ ಆಗ್ತಿರ್ಲಿಲ್ಲ. ಪಾಪ ಎಲ್ರು ನನ್ಗಿಂತ ಅವ್ರ ಕನ್ಸೇ ದೊಡ್ಡದಾಗಿತ್ತು ಹಾಗೆ ಹೇಳ್ತಿದ್ರು. ಡ್ರೈವ್ ಮಾಡ್ಕೊಂಡು ಹೋಗ್ತಾ ನಾನು ನಾನಾಗಿರ್ಲಿಲ್ಲ, ನನ್ನ ಕೈ ಕಾಲೆಲ್ಲ ನಡುಗ್ತಿತ್ತು. ನನ್ನ ಕನ್ಸೆ ಸತ್ತೋಯ್ತೋ, ನಾನು ಹಾಗೆ ಆದಿ ಬೀದಿ ಹೆಣ ಆಗಬೇಕಾಗಿತ್ತು. ಅಮ್ಮನ ಮನೆಗೆ ಹೋದೆ, ಚೆನ್ನಾಗಿ ಮಾತಾಡಿದೆ, ನಾನು ಒಪ್ಪನೆ ಮಾತಾಡಿದ್ದು. ಅತ್ತೆ ಅಮ್ಮನ ಮಡ್ಲು ಒದ್ದೆ ಆಯ್ತು, ನನ್ನ ಕಣ್ಣೀರು ಒರೆಸ್ಲಿಲ್ಲ. ಅಮ್ಮನೂ ಅಳ್ತಿದ್ದಾರೆ, ಕೇಳಿಸ್ತಿದೆ. ಅಮ್ಮನೂ ಅಳ್ತಿದ್ದಾರೆ. ಏನಾಗಿದೆ ನನಗೆ? ನಾನು ಯಾಕೆ ಈಗ ಆಡ್ತಾ ಇದ್ದೀನಿ? ನಿನ್ನನ್ನು ಕರ್ಸ್ಕೊಂಡು ಯಾಕೆ ಆಡ್ತಾ ಇದ್ದೀನಿ? ಯಾಕೆ ಕರ್ಸ್ಕೊಂಡೆ ಗೊತ್ತಾ? ಬೆಳಗ್ಗೆಯಿಂದ ಮನೆಯಲ್ಲಿ ಕನ್ನಡಿ ಮುಂದೆ ಅಳ್ತಾ ಕೂತಿದ್ದೆ. ಹೇಳ್ಕೊಳ್ಳೋರಿಲ್ಲ, ಮಾತಾಡೋರಿಲ್ಲ, ಸಮಾಧಾನ ಮಾಡೋರಿಲ್ಲ, ಯಾರೂ ಇಲ್ಲ. ನನ್ನ ಸಮಾಧಾನ ಮಾಡೋಳು ನೀನೆ ತಾನೆ, ಡಾಕ್ಟರ್ ಆಗೋಳು ನೀನೆ ತಾನೆ, ಔಷಧಿ ಕೊಡೋಳು ನೀನೆ ತಾನೆ. ಈಗ ಹತ್ತು ಕರೆದು ಪ್ರಯೋಜನ ಇಲ್ಲ, ಈಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಬಿಗ್ ಬಾಸ್ಗೆ ಮೆಸೇಜ್ ಮಾಡಿದ್ದೆ, ಅವರು ಖುಷಿ, ನಾನು ಖುಷಿ. ಇನ್ನು ನಮ್ಮ ಭಾವ ನನ್ನ ಸೈಡಲ್ಲಿ ಕೂರಿಸಿದ್ರಾಯ್ತು. ನಮ್ಮ ಅಕ್ಕನ ಗಂಡನ ಮೊದಲನೇ ಹೆಂಡತಿಯ ಮುದ್ದಿನ ಮಗನೇ, ಇನ್ನಿದೆ ನಿನ್ ಗ್ರಹಚಾರ? ಬಸೋ, ಅವನು ವಿಲ 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 ಅಂತ ಒದ್ದಾಡೋದನ್ನ ನೋಡ್ಬೇಕಿತ್ತು. ನೀವೇ ಅಲ್ಲಿದ್ದು ಸೈನ್ ಹಾಕ್ಸಿದ್ರೆ ಅದ್ರ ಮಧ್ಯಾಹ್ನ ಬೇರೆ. ಬಸೋ, ಒಟ್ನಲ್ಲಿ ಸೈನ್ ಹಾಕಿಸ್ಕೊಂಬಂದಿಲ್ಲ, ಅದು ಖುಷಿ. ಫೋನ್ ಮಾಡೋ, ಫೋನ್ ಮಾಡೋ ನಿಮ್ ಹುಡುಗರಿಗೆ. ಏನ್ ಕೆಲಸ ಮಾಡಿದಿರೋ? ಯಾಕೆ ಬಾಸು ಗುಡ್ಡ ಆಗೋದ್ಬಿಟ್ಟು ಇಲ್ಲಿ ಹಿಡ್ಕೊ ಬಂದಿದ್ರಲ್ಲ, ಏನಾಯ್ತು ಬಾಸು? ಯಾವ ಯಾವ ಯಾವ್ದು ಇದು ಸೈನ್ ಇಲ್ಲ, ಯಾವ್ದು ಇಸ್ಪಿಟ್ ರಾಜ ಕಣ ಇವನು ತಿರು ಅಲ್ವೋ? ಸರಿ ಸರ್. ಏನಂತ ಬಾಸು, ಅವ್ನ ಯಾರೋ ಉಗಿದು ಬೈದು ಹೊಡೆದ್ಬಿಟ್ಟು ಓಡೋದಂತೆ ಬಾಸು. ಅದನ್ನೇ ಕಣ ನಾನು ಪಡ್ಕೋತಿರೋದಿಲ್ಲ, ಹೋಗೋ ಇಲ್ಲಿಂದ. ಒಬ್ರು ಒಬ್ರು ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡಿ, ಸಾಯ್ಸಾಕ್ಬಿಡ್ತೀನಿ, ಕೊಲ್ತ ಹಾಕ್ಬಿಡ್ತೀನಿ ನನ್ನ ಮಕ್ಕಳ. ಏನ್ ಮಾಡ್ತಿದ್ಯಾ ಅಮ್ಮ? ಏನ್ ಬೇಕಾಗಿತ್ತಮ್ಮ? ಏನಾದ್ರೂ ಮಾಡ್ಕೊಡ್ಲ? ನನ್ ಮನೆ ಅತಿಥಿ ನೀನು, ನನ್ಗೆ ಉಪಚಾರನ? ಅಯ್ಯೋ ಹಾಗಲ್ಲಮ್ಮ. ಕರಿ ದೀಪ್ತಿನ, ರೂಮ್ನಲ್ಲಿ ಯಾಕೆ ಹಂಗೆ ಕೂತ್ಬಿಟ್ಟಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ಗಂಡ ಹೊರಗಡೆ ಹೋಗಿದ್ದಾನೆ, ಎಲ್ಲಿ ಹೋದ ಏನಾದ ಅಂತ ವಿಚಾರಿಸೋದ್ ಬೇಡ್ವಾ?
ತುಂಬಾ ಕೆಲಸ ಇದೆ ಅವಳಿಗೆ ಆ ದೇವರು ಸೂಚನೆ ಕೊಡ್ತಾನೆ ಅನ್ನೋದು ಸುಳ್ಳಲ್ಲ ಆ ಸೂಚನೆ ಏನು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಏನಾಯ್ತು ನಿನ್ನೆ ಹೇಳ್ತಾ ಇರೋದು ದೀಪ್ತಿ ಎಲ್ಲಿ ಅಡಿಗೆ ಮನೆಯಲ್ಲಿ ಅವಳು ಅಡಿಗೆ ಮನೆಯಲ್ಲಿ ಇಲ್ಲ ನಾನು ಅಲ್ಲಿಂದಾನೆ ಬರ್ತಾ ಇರೋದು ಸುಮಾರು ಹೊತ್ತಿಂದ ದೇವರ ಕೋಣೆಯಲ್ಲಿ ಇದ್ದೆ ಅಲ್ಲಿ ಬಂದು ವಿಚಾರಿಸ್ಕೊಂಡು ಹೋದ್ಲು ಆಮೇಲೆ ಕಾಣ್ತಾನೆ ಇಲ್ಲ ಕರಿ ಅವಳನ್ನ ಅಮ್ಮ ನೀವು ರೂಮ್ ನಲ್ಲಿ ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಓಡಾಟ ಯೋಚನೆ ಅಂತ ಆರೋಗ್ಯ ಕೆಡುತ್ತೆ ಅವಳು ಬಂದ ತಕ್ಷಣನೇ ನಿಮ್ಮ ರೂಮ್ಗೆ ಕಳಿಸ್ತೀನಿ ಕಳಿಸ್ತೀನಿ ಅಂದ್ರೆ ಯಾವಾಗ ಒಂದು ಗಂಟೆ ಬಿಟ್ಕೊಂಡ ಅಥವಾ ಒಂದು ದಿನ ಬಿಟ್ಕೊಂಡ ಮನೆಯಲ್ಲಿ ಇರೋಳು ಕರೆದ್ರೆ ಕೇಳಿಸುತ್ತೆ ಕಳಿಸೋದು ಯಾಕೆ ಅವಳೇನ್ ಮನೆಯಲ್ಲಿ ಇದ್ದಾಳ ಅಥವಾ ಇಲ್ವಾ ಇದ್ದಾಳೆ ಇದ್ಮೇಲೆ ಕರೆದ್ರೆ ಯಾಕೆ ಬರ್ತಾ ಇಲ್ಲ ಇಷ್ಟೊತ್ತ ಬರೋದಕ್ಕೆ ಇನ್ನೇನ್ ಬಂದ್ಬಿಡ್ತಾಳೆ ಅಮ್ಮ ಇನ್ನೇನ್ ಬಂದ್ಬಿಡ್ತಾಳೆ ಅಂದ್ರೆ ಏನು ಅರ್ಥ ಎಲ್ಲಿ ಹೋಗಿದ್ದಾಳೆ ಯಾಕೆ ಹೋಗಿದ್ದಾಳೆ ನಿಮ್ಮ ಅಮ್ಮಯ್ಯ ಅಂತೀನಿ ನಾನು ಏನು ಕೇಳಬೇಡಿ ಚಿರನ ಹುಡುಕೊಂಡು ಕರ್ಕೊಂಡು ಬರ್ತೀನಿ ಅಂತ ಆಚೆ ಹೋಗಿದ್ದಾಳೆ ಹುಡುಕೊಂಡು ಕರ್ಕೊಂಡು ಬರೋಕ ಅವನು ಎಲ್ಲಿದ್ದಾನೆ ಅಂತ ವಿಷಯ ಗೊತ್ತಾಯ್ತಾ ಯಾರು ಹೇಳಿದ್ರು ಚಿರು ಆರಾಮಾಗಿದ್ದಾನ ಅಥವಾ ಏನಾದ್ರೂ ಅಪಾಯ ಆಯ್ತಾ ಪೊಲೀಸ್ನವರು ಏನಾದ್ರೂ ಅಯ್ಯೋ ಚಿರುಗೆ ಏನಾಯ್ತು ಅಮ್ಮ ಹಾಗೆಲ್ಲ ಏನೂ ಆಗಿಲ್ಲ ಚಿರುನೇ ಫೋನ್ ಮಾಡಿದ್ರು ಚಿರುನ ಎಲ್ಲಿದ್ದಾನಂತೆ ಯಾವಾಗ ಬರ್ತಾನಂತೆ ದೀಪ್ತಿ ಹತ್ರ ಏನ್ ಹೇಳ್ದ ದಯವಿಟ್ಟು ಜೋರಾಗಿ ಮಾತಾಡ್ಬಿಡಿಮ್ಮ ಈ ಫೋನ್ ಮಾಡಿಬಿಟ್ಟು ಇಂಥ ಜಾಗಕ್ಕೆ ಬಾ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ನಂತೆ ಅವನನ್ನ ಹೇಗಾದರೂ ಮಾಡಿ ಮಾತಾಡಿ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ಅವಳು ಹೋಗಿ ಅವನನ್ನು ಮೀಟ್ ಮಾಡಿರ್ತಾಳೆ ಮನೆಗೆ ಕರ್ಕೊಂಡು ಬಂದೇ ಬರ್ತಾಳೆ ನೀವೇನು ಯೋಚನೆ ಮಾಡಬೇಡಿಮ್ಮ ದೀಪ್ತಿ ನನಗೇನಾಗಿತ್ತು ಅಂತ ಮುಂಚೆನೇ ನಿನಗೆ ಗೊತ್ತಿತ್ತಾ ಹಾಗಾದರೆ ಯೂನಿವರ್ಸಿಟಿಯಿಂದ ಲೆಟರ್ ಕಳಿಸಿದ್ದು ಬೈ ಮಿಸ್ಟೇಕ್ ಅಲ್ಲ ಹಾಗಲ್ಲ ಮೊದಲೇ ಗೊತ್ತಿತ್ತು ಅಂದ್ರೆ ನೀನ್ ತುಂಬಾ ಸೂಕ್ಷ್ಮ ಅಂತ ಅಂದ್ರೆ ನೀನ್ ತುಂಬಾ ಸೂಕ್ಷ್ಮ ಮನಸ್ಸು ಅಲ್ವಾ ಸಣ್ಣ ಶಾಕ್ನು ನೀನ್ ತಡ್ಕೊಳ್ಳಲ್ಲ ಇಂಥದ್ದೇನಾದ್ರೂ ಶಾಕ್ ವಿಷಯ ಬಂದ್ರೆ ನೀನ್ ತಡ್ಕೊಳಕ್ ಆಗಲ್ಲ ಹೀಗೆ ಆಡ್ತೀಯ ಅಂತ ಗೊತ್ತು ಅಷ್ಟು ಮೆಚುರಿಟಿ ನನಗಿಲ್ಲ ದೀಪ್ಸ್ ಎಮೋಷನಲ್ ಫೂಲ್ ನಾನು ಅಪ್ಪನೂ ಇನ್ನೊಂದು ಮದುವೆ ಆಗದೆ ಹೋಗಿದ್ದಿದ್ರೆ ನನ್ ಕನ್ಸು ಮೆತ್ತಗೆ ಮಾಯಾಗೋಗ್ತಿತ್ತು ಅಮ್ಮನ ತರಾನೇ ತ್ರಿವೇಣಿ ಅಮ್ಮ ಮತ್ತೆ ಬಂದ್ರು ಪೈಲಟ್ ಆಗು ಪೈಲಟ್ ಆಗು ಪೈಲಟ್ ಆಗು ಅಂತ ಒತ್ತಿ ಒತ್ತಿ ಹೇಳಿದ್ರು ನೀನ್ ಸಿಕ್ಕದೆ ಸಿಂಗಾಪುರ್ಗೆ ಹೋಗೋಣ ಅಂದೆ ಜೊತೆಲೇ ಇರ್ತೀನಿ ಅಂದೆ ಮದುವೆ ಮಾಡಿಕೊಂಡೆ ನನ್ನ ಕನ್ಸು ಕಾಣೋದು ಎಲ್ರಿಗೂ ಇಷ್ಟ ಇತ್ತು ಅವರೊಬ್ಬರಿಗೆ ಇಷ್ಟ ಇರಲಿಲ್ಲ ಮಾಡ್ತಾನೆ ಇದ್ದೆ ರಪ್ಪ ಅಂತ ಕೆಳಗೆ ತಳ್ಬಿಟ್ರು ಬಿದೋಗ್ತಿದ್ದೀನಿ ದೀಪ್ಸ್ ಬಿದೋಗ್ತಿದ್ದೀನಿ ನಾನು ಈ ಕತ್ಲ ಚಿರು ನಾನು ಹೇಗೆ ಹುಡುಕ್ಲಿ ಏನು ಮಾಡಲಿ ಚಿರು ಇದು ಒಳ್ಳೆ ಭೂತ್ ಬ
बंगले ताकोण्ड्रे या फोन रिसीव मार्ति ಸರಿ ಸಿಕ್ಕಿದ್ರೆ ಸಾಕು ಇವಳು ಏನು ಹೇಳ್ತಾಳೋ ಅದನ್ನೆಲ್ಲ ಮಾಡ್ತೀನಿ ಆದರೆ ಇವಳು ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ ತಿಪ್ಪಿ ಪ್ಲೀಸ್ ಕಣೆ ಫೋನ್ ರಿಸೀವ್ ಮಾಡು ಮನೆಯವ್ರನ್ನೆಲ್ಲ ಬಿಟ್ಟು ನೀನೊಬ್ಬಳನೇ ಇಲ್ಲಿಗೆ ಯಾಕೆ ಕರೆದೆ ಗೊತ್ತಾ ಇದೇ ಜಾಗದಲ್ಲಿ ಯಾಕೆ ಭೇಟಿ ಮಾಡಬೇಕು ಅಂತ ಹೇಳಿದೆ ಗೊತ್ತಾ ಒಂದು ನಾನು ನಿನ್ನ ಜೊತೆ ವಾಪಸ್ ಮನೆಗೆ ಬರಬೇಕು ಇಲ್ಲ ಇಲ್ಲೇ ಪ್ರಾಣ ಬಿಟ್ಬಿಡಬೇಕು ಏನು ಮಾಡಲಿ ನಾನು ಏನ್ ಮಾಡ್ಲಿ ದೀಪ್ತಿ ನನ್ ಬದುಕಿರ್ಬೇಕಾ ನಾನು ಏನ್ ಮಾಡ್ಲಿ ನಾನು ಇಲ್ಲಿದ್ದೀನಿ ಚಿರು ಬೇರೆ ಕಾಣಿಸ್ತಿಲ್ಲ ಮನೆಯವರೆಲ್ಲ ಏನಾಗಿರ್ಬೇಡ ಚಿರು ಏನಾದರೂ ಮನೆಗೆ ಹೋಗಿದ್ರೆ ನಾನು ಇಲ್ಲಿದ್ದೀನಿ ಅವ್ರು ನನ್ನನ್ನು ಅಲ್ಲಿ ಹುಡುಕ್ತಿದ್ರೆ ಅವ್ರೇನಾದರೂ ಹೋಗಿದ್ರೆ ನನಗೆ ಫೋನ್ ಮಾಡಿರೋರು ಆದರೆ ನನಗೆ ಯಾವ ಫೋನೂ ಬಂದಿಲ್ಲ ನೆಟ್ವರ್ಕ್ ಸಿಗದೆ ನನ್ನ ಫೋನ್ ಟ್ರೈ ಮಾಡ್ತಿದ್ರೆ ಏನು ಮಾಡಲಿ ಅಮ್ಮಗೆ ಫೋನ್ ಮಾಡಲ ಹಲೋ ನಿನಗೆ 100 ವರ್ಷ ಆಯಸ್ಸು ಕಣೆ ಚಿರ ಸಿಕ್ಕದ್ನ ಎಲ್ಲಿದ್ನಂತೆ ಏನಂದ ಇಬ್ಬರು ಹುಷಾರಾಗಿದ್ದೀರ ತಾನೆ ಯಾಕೆ ಸುಮ್ಮನೆ ಇದೆಯಾ ಮಾತಾಡೆ ದೀಪ್ತಿನೇ ಫೋನ್ ಮಾಡ್ತಿರೋದು ಕೊಡಿಲ್ಲಿ ಕೊಡು ಎಲ್ಲಿದ್ಯಾ ಅಜ್ಜಿ ಮನೆ ಕರ್ಕೊಂಡು ಬರೋಕೆ ಎಷ್ಟೊತ್ತು ಎಲ್ಲಿ ಹೋಗಿದ್ನಂತೆ ಸದ್ಯ ಏನು ಅಪಾಯ ಮಾಡ್ಕೊಂಡಿಲ್ಲ ತಾನೆ ಚಿರುಗೆ ನಿನ್ನ ಕಾವಲು ಅಂತ ಜಾತಕದಲ್ಲಿ ಹೇಳಿರೋದು ಸುಳ್ಳಲ್ಲ ಸರಿ ಬೇಗ ಮನೆ ಕರ್ಕೊಂಡು ಬಾ ಅವನು ಬರಲ್ಲ ಅಂತಾನೆ ಆಗಲ್ಲ ಅಂತಾನೆ ಆಸೆ ಪಟ್ ವಸ್ತು ಸಿಕ್ಕದೆ ಹೀಗೆ ಆಡ್ತಿದೆ ಇನ್ನೇನ್ ಮಾಡ್ತಾನೆ ಅವನು ಹೊಟ್ಟೆ ನಾನಿರೋ ಸಂಕಟ ಹೀಗೆ ಆಡ್ತಿದೆ ತಾಳ್ಮೆ ನಿನ್ಬೇಕು ತಾಳ್ಮೆಯಿಂದ ಅವನ ಹತ್ರ ಮಾತಾಡಿ ಅವನ ನೀನ್ ಬೇಗ ಕರ್ಕೊಂಡು ಬಾ ನಾನೇ ಮಾತಾಡ್ತೇನೆ ಕೊಡು ಚಿರುಗೆ ಫೋನು ಅಜ್ಜಿ ಅದು ಚಿರು ಅಜ್ಜಿ ಹೇಳಿದ್ರೆ ಮುಗೀತು ಯಾವಾಗ ನನ್ನ ಮಾತು ತೆಗೆದು ಹಾಕಿದ್ದಾನೆ ಅವನು ಅವನ ಮಾತ್ರೆ ಕೊಟ್ಟರೆ ನಾನು ಮಾತಾಡದೆ ತಗೋತೀನಿ ನಾನು ಅವನಿಗೆ ಮರ್ಯಾದೆ ಕೊಡ್ತೀನಿ ಅವನು ನನಗೆ ಗೌರವ ಕೊಡ್ತಾನೆ ಚಿಕ್ಕ ಮಗು ಆಗಿದ್ದಾಗಿಂದ ನಾನು ಅವನ್ನ ಸಾಕಿದ್ದೀನಿ ನಾನು ಅವನಿಗೆ ಸಮಾಧಾನ ಹೇಳ್ತೀನಿ ಕೊಡು ಅವನಿಗೆ ಫೋನ್ನ ಅದು ಅಜ್ಜಿ ಅಜ್ಜಿ ಪ್ಲೀಸ್ ನೀವು ಗಾಬರಿ ಆಗಬೇಡಿ ಮನೆಯವ್ರಿಗೂ ಏನೂ ಹೇಳಬೇಡಿ ಬೆಳಗ್ಗೆ ಅಷ್ಟರಲ್ಲಿ ಚಿರು ಅವ್ರ ಮನೇಲಿರ್ತಾರೆ ಹುಷಾರಾಗಿ ಕರ್ಕೊಂಡು ಬರ್ತೀಯಲ್ವಾ ಹೇಗೆ ಕರ್ಕೊಂಡು ಬರಲಿ ಎಲ್ಲಿಂದ ಕರ್ಕೊಂಡು ಬರಲಿ ಗೊತ್ತು ದೀಪ್ಸ್ ನನಗೆ ನನ್ನನ್ನು ಕರ್ಕೊಂಬಾ ಅಂತ ಎಲ್ಲರೂ ಕಳಿಸಿರ್ತಾರೆ ಅವರು ಬರ್ತೀನಿ ಅಂತ ಹೇಳಿರ್ತಾರೆ ನೀನು ಬಂದಿದ್ದೀಯ ಏನು ಮಾಡಲಿ ನಾನು
ಯಾಕೀಗ ಆಗ್ತಿದೆ? ಯಾಕೀಗ ಮಾತಾಡ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ. ಎಷ್ಟು ಸ್ವಾರ್ಥಿ ಅಲ್ಲ ನಾನು? ಎಲ್ಲರೂ ನನಗೋಸ್ಕರ ಅವ್ರ ಸ್ವಾರ್ಥ ಅನ್ಬಿಟ್ಟು ನನ್ನ ಕನಸಿಗೋಸ್ಕರ ನನಗೋಸ್ಕರ ಬದುಕಿದ್ರು. ಆಯುಷ್ ರಚಿತನ್ ಹೋಗಿ ನಿಮ್ ಕನ್ಸ್ ಏನು ಅಂತ ಕೇಳಿದ್ರೆ ಅವ್ರ ಕನ್ಸ್ ಇಲ್ಲ ಅಂತ ಹೇಳಲ್ಲ, ಆದ್ರೆ ಮೊದಲು ನನಗೆ ಕೇಳ್ತಾರೆ ನೀವೇನ್ ಆಸೆ ಪಡ್ತಿದ್ದೀರಾ ಅಂತ. ಸ್ವಾರ್ಥನೇ ಇಲ್ದಿರೋರ್ ಮಧ್ಯೆ ನಾನಿದ್ದೆ, ಸ್ವಾರ್ಥಿಯಾಗಿ ನನ್ ಕನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅದಕ್ಕೆ ಆರಕ್ಕೆ ಹೋಗ್ತಿದ್ನ. ಇಷ್ಟು ದಿನ ಎಲ್ರು ನನಗೋಸ್ಕರ ಬದುಕಿದ್ರು, ಇನ್ಮೇಲೆ ನಾನು ಅವ್ರಿಗೋಸ್ಕರ ಬದುಕ್ತೀನಿ, ಎಲ್ರಿಗೋಸ್ಕರ ನಾನು ಬದುಕ್ತೀನಿ. ಹಾಗೆ ಬದುಕೋದ್ರಿಂದ ಎಷ್ಟು ಸಂತೋಷ ಸಿಗುತ್ತೆ ಅಂತ ಗೊತ್ತಾಗ್ಲಿ ಅಂತ ಹೀಗೆ ಮಾಡಿದ್ದಾನೆ ಅನ್ಸುತ್ತೆ. ಬಿ ಪಾಸಿಟಿವ್, ಬಿ ಪಾಸಿಟಿವ್. ಇನ್ಮೇಲೆ ನಾನು ಎಲ್ರಿಗೋಸ್ಕರ ಬದುಕ್ತೀನಿ, ಅದರಲ್ಲಿ ಏನು ಸಂತೋಷ ಸಿಗುತ್ತೆ ಅಂತ ನಾನು ನೋಡ್ತೀನಿ. ಐಲ್ ಬಿ ಪಾಸಿಟಿವ್, ಐಲ್ ಬಿ ಪಾಸಿಟಿವ್. ದೀಪ್ಸ್, ನೀನು ಡಾಕ್ಟರ್ ಆಗ್ಬೇಕಲ್ವಾ? ಹಾಗೆ ತಾನೆ ಕನ್ಸು ಕಂಡಿದ್ದು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 2 ಕೋಟಿ ನೀನೆ ತಾನೆ ಕೇಳಿತು. ನಾನಿದ್ದೀನಿ ದೀಪ್. ನಿನ್ ಕನ್ಸು ನನ್ನ ಕನ್ಸು, ಇನ್ಮೇಲೆ ನೀನ್ ಡಾಕ್ಟರ್ ಆಗೋದಕ್ಕೆ ಏನೇನು ಮಾಡಬೇಕೋ ನಾನು ಹೆಲ್ಪ್ ಮಾಡ್ತೀನಿ. ನೀನು ಡಾಕ್ಟರ್ ಆಗೇ ಆಗ್ತೀಯ, ಪ್ರಾಮಿಸ್.